ದೆಲ್ಲಿಯಿಂದ ಕೇಂದ್ರದ ಸಚಿವರು ಮಾನ್ಯ ಕುಮಾರಸ್ವಾಮಿ ಅವರು ನಿನ್ನೆ ದಿನ ಫೋನ್ ಮಾಡಿದ್ರು. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನೀತಿ ಆಯೋಗ ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಸಂಜೆ ಬೆಂಗಳೂರಿಗೆ ಬರ್ತಾರೆ, ರಾತ್ರಿ ಆಗುತ್ತೆ. ನಾಳೆ ದಿನ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮಟ್ಟದ ನಾಯಕರುಗಳ ಜೊತೆ ಮಾನ್ಯ ಕುಮಾರಸ್ವಾಮಿ ಅವರು ಕೂತು ಯಾವುದೋ ಈಗಾಗಲೇ ಸ್ಥಳ ಕೂಡ ನಿಗದಿಯಾಗಿದೆ, ಕೂತು ಚರ್ಚೆ ಮಾಡಿ ಮೂಡಾ ವಿಚಾರವಾಗಿ ಇವತ್ತೇನು ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಹಗರಣ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಜೊತೆಯಲ್ಲಿ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಏನು ಎಸ್ಟಿಗೆ ಇವತ್ತು ಮೀಸಲಿಟ್ಟಿರ್ತಕ್ಕಂಥ ಒಂದು ಅಭಿವೃದ್ಧಿಯ ಒಂದು ಹಣವನ್ನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಇವತ್ತು ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಈ ಒಂದು ಹಣವನ್ನು ಯಾವ ರೀತಿ ಇವತ್ತು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥ ವಿಚಾರ. ಅಧಿವೇಶನದಲ್ಲೂ ಕೂಡ ಈಗಾಗಲೇ ಸರ್ಕಾರ ತಾನೇ ಒಪ್ಕೊಂಡಿದ್ದಾರೆ 89 ಕೋಟಿ 187 ಕೋಟಿ ಅಲ್ಲ 89 ಕೋಟಿ ಇವತ್ತು ಹಗರಣ ಆಗಿದೆ ಅಂತಕ್ಕಂಥದ್ದನ್ನು ಅವರೇ ಇವತ್ತು ಚರ್ಚೆ ಮಾಡಿದ್ದಾರೆ. ಬಹುಶಃ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥದ್ದು ಜೊತೆಯಲ್ಲಿ ಇವತ್ತು ಸರ್ಕಾರ ನಡೆಸ್ತಕ್ಕಂಥ ಯಾರೇ ಒಬ್ಬ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಇವತ್ತು ಸಾರ್ವಜನಿಕರ ಒಂದು ಹಣವನ್ನು 1 ರೂಪಾಯಿ ಕೂಡ ಇವತ್ತು ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ವಿರೋಧ ಪಕ್ಷದವರು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಹಗರಣಗಳು, ಜೊತೆಯಲ್ಲಿ ಇವತ್ತು ಹಾಲಿನ ಪ್ರೋತ್ಸಾಹ ಧನ 1200 ಕೋಟಿ ರೂಪಾಯಿ ಇವತ್ತು ಕಳೆದ 9 ತಿಂಗಳಿಂದ ಇವತ್ತು ನಮ್ಮ ರೈತರುಗಳಿಗೆ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಈ ಸರ್ಕಾರ. ಜೊತೆಯಲ್ಲಿ ಬೆಲೆ ಏರಿಕೆಗಳು, ಈ ರೀತಿ ಡೆಂಗ್ಯೂನು ಕೂಡ ಇವತ್ತು ಸರಿಯಾಗಿ ನಿಯಂತ್ರಣಕ್ಕೆ ತಗೊಂಡು ಬರಲಿಕ್ಕೆ ಇವತ್ತು ಸರ್ಕಾರ ಸಾಮರ್ಥ್ಯದಿಂದ ಕೆಲಸ ಮಾಡ್ತಾ ಇಲ್ಲ. ಈ ರೀತಿ ಸಾಕಷ್ಟು ವಿಷಯಗಳನ್ನ ಇಟ್ಕೊಂಡು ವಿಷಯಾಧಾರಿತವಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧವಾಗಿ ಇವತ್ತು ಎರಡೂ ಪಕ್ಷ ಯಾವ ರೀತಿ ಹೋರಾಟವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ನಾಳೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಮುಖ ಮುಖಂಡರುಗಳು ಒಂದು ಹೋಟ್ಲಲ್ಲಿ ಸೇರ್ಕೊಂಡು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಸರ್, ಈಗ ಹೆಸರು ಬದಲಾವಣೆ ಆಗಿದೆ ಸರ್, ನಿನ್ನ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೂಡ ಆಗಿದೆ. ನೋಡಿ, ಒಂದು ಮಾತು ಹೇಳ್ತೇನಣ, ಇವತ್ತು ರಾಮನಗರ ಅಂದಾಗ ನಮಗೆ ಮೊದಲು ರಾಮನ ಹೆಸರು ಇವತ್ತು ಇಟ್ಟಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ, ಇವತ್ತು ಇವರು ಹೆಸರು ಇವರ ಒಂದು ರಾಜಕೀಯದ ಕೆಲವೊಂದಷ್ಟು ಲೆಕ್ಕಾಚಾರಗಳಿಗೋಸ್ಕರ ಬದಲಾವಣೆ ಮಾಡ್ತಕ್ಕಂಥದ್ದು ಇವತ್ತೇನು ಆಗ್ತಾ ಇದೆ. ಬಹುಶಃ ಮಾನ್ಯ ಕುಮಾರಸ್ವಾಮಿ ಅವರು ಯಾವತ್ತೂ ರಾಮನಗರ ಹಾಗೂ ಚಿಕ್ಕಬಳ್ಳಾಪುರ ಸಮಕಾಲದಲ್ಲಿ ಜಿಲ್ಲೆಯನ್ನು ಒಂದು ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅವತ್ತು ಚಕಾರ ಎತ್ತಲಿಲ್ಲ. ರಾಮನಗರ ಜಿಲ್ಲೆಯನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೆಸರಿನಲ್ಲಿ ಇವತ್ತೇನು ರಾಮನಗರದ ಒಂದು ಇತಿಹಾಸವನ್ನು ಅಸ್ಮಿತೆಯನ್ನು ಅಳಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಬಹುಶಃ ಇವತ್ತು ಜಿಲ್ಲೆ ಜನತೆ ಇವತ್ತು ಪ್ರತಿಯೊಬ್ಬರು ಕೂಡ ಇದರ ವಿರುದ್ಧವಾಗಿ ಇವತ್ತು ಇದಾಗಬಾರ್ದು, ರಾಮನಗರ ರಾಮನಗರ ಆಗೇ ಉಳ್ಕೋಬೇಕು, ಜಿಲ್ಲೆಯಾಗೆ ಉಳ್ಕೋಬೇಕು ಅಂತಕ್ಕಂಥದ್ದು ಜಿಲ್ಲೆಯ ಜನತೆಯ ಒಂದು ಅಭಿಪ್ರಾಯ. ಜೊತೆಯಲ್ಲಿ ಮೊನ್ನೆನೂ ನಾನು ನಿಮ್ಗೆ ಹೇಳಿದ್ದೇನೆ, ಇವತ್ತು ರೆವಿನ್ಯೂ ರೆಕಾರ್ಡ್ಗಳಿರ್ಬೋದು, ಗೌರ್ಮೆಂಟ್ ರೆಕಾರ್ಡ್ಗಳಿರ್ಬೋದು, ಪ್ರತಿ ತಾಲೂಕಲ್ಲೂ ಇವತ್ತು ಬದಲಾವಣೆ ಆಗಬೇಕಾಗ್ತದೆ. ಇವತ್ತು ಇವನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಾ? ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ಮುಂದೆ ಎದುರಿಸಬೇಕಾಗ್ತದೆ. ತಾಲೂಕಿನ ಜನತೆ ಇವತ್ತು 5 ತಾಲೂಕಿನ ಜನತೆ ತಾಲೂಕು ಕಚೇರಿಗಳಿಗೆ ದಿನನಿತ್ಯ ಪರದಾಡಬೇಕಾಗ್ತದೆ. ಈ ರೀತಿಯಾದಂಥ ಒಂದು ವಾತಾವರಣವನ್ನು ಇವತ್ತು ರಾಜ್ಯ ಸರ್ಕಾರ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ. ಇದಕ್ಕೆ ಹೋರಾಟ ಯಾವ ರೀತಿ ಇರುತ್ತೆ ಸರ್, ಏನಾದರೂ ಹೋರಾಟ ಮಾಡ್ತೀರಾ? ಇದು ನಾಳೆ ದಿನ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡ್ತೇವೆ. ಮಾನ್ಯ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ನಾಳೆ ಸಭೆ ಆಯೋಜನೆ ಮಾಡ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಜೊತೆಯಲ್ಲಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ನಾವು ಹೋರಾಟ ಕೈಗೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾಕಂದ್ರೆ ಸರ್, ಇಲ್ಲಿನ ಸ್ಥಳೀಯ ಶಾಸಕರು ಹೇಳ್ತಾರೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಸ್ಥಳೀಯರು ವಿರೋಧ ಮಾಡ್ತಲ್ಲ, ಬೇರೆ ಜಿಲ್ಲೆಯಿಂದ ಬಂದಿರೋರು ವಿರೋಧ ಮಾಡ್ತಾರೆ. ನೋಡಿ, ಸ್ಥಳೀಯರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಇವತ್ತು ಇಲ್ಲಿರ್ತಕ್ಕಂಥ ಕೂಪನ್ ಶಾಸಕರು ಅರ್ಥ ಮಾಡ್ಕೊಂಡಿದಾರ? ಅವ್ರನ್ನ ಪ್ರಶ್ನೆ ಮಾಡಿದಾರ? ಅವ್ರ ಮನಸ್ಸುಗಳಲ್ಲಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಇವ್ರು ಏನಾದ್ರು ತಿಳ್ಕೊಂಡಿದಾರ? ಇವತ್ತು ಸುಮ್ಮನೆ ಗಾಳಿಯಲ್ಲಿ ಗುಂಡೊಡಿತಕ್ಕಂಥ ಕೆಲಸ ಅಲ್ಲ. ಪಾಪ ಇನ್ನೂ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಇವತ್ತು ರಾಮನಗರ ಜಿಲ್ಲೆಯಾಗಿ ಘೋಷಣೆ ಆದ ನಂತರ ಇಲ್ಲಿರ್ತಕ್ಕಂಥ ಭೂಮಿ ಬೆಲೆ ಇವತ್ತೇನು ಬ್ರ್ಯಾಂಡ್ ಬ್ಯಾಂಗ್ಳೂರಿಗೆ ಸೇರಿಸಿದ ತಕ್ಷಣ ಏನು ದೊಡ್ಡ ಮಟ್ಟದಲ್ಲಿ ಇಲ್ಲಿರ್ತಕ್ಕಂಥ ಭೂಮಿ ಬೆಲೆಗಳು ಎಲ್ಲೋ ಗಗನಕ್ಕೆ ಹೋಗ್ಬಿಡುತ್ತೆ ಅಂತಕ್ಕಂಥದ್ದನ್ನು ಇವತ್ತೇನು ಚರ್ಚೆ ಮಾಡ್ತಾ ಇದ್ದಾರೆ. ರಾಮನಗರ ಜಿಲ್ಲೆ ಘೋಷಣೆ ಆದ ನಂತರ ಇಲ್ಲಿರ್ತಕ್ಕಂಥ ರೈತರುಗಳು ಕೇಳಿ, ಇವತ್ತು ಜಮೀನಿನ ಬೆಲೆಗಳು ಕೇಳಿ. ಮಾನ್ಯ ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಕಾಲಿಟ್ಟ ನಂತರ ಕಳೆದ 30 ವರ್ಷದಿಂದ ನಿರಂತರವಾಗಿ ಆಗಿರ್ತಕ್ಕಂಥ ಅಭಿವೃದ್ಧಿ
ಗಿಡ ಮರಗಳು ಕೇಳಿ ಅವೇ ಹೇಳ್ತವೆ. ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು ದಯಮಾಡಿ ಫಸ್ಟು ವಿಷಯಗಳನ್ನ ಕಲೆ ಹಾಕಬೇಕಾಗ್ತದೆ. ಮಾತಾಡ್ಲಿಕ್ಕಿಂತ ಮುಂಚೆ ಸುಮ್ಮನೆ ಗಾಳಿಲಿ ಗುಂಡೊಡಿತಕ್ಕಂಥ ಒಂದು ಸಂಸ್ಕೃತಿ ಬಿಡಬೇಕಾಗ್ತದೆ ಮೊದಲು. ಥ್ಯಾಂಕ್ ಯು ಅಣ್ಣ.